ನಮಸ್ಕಾರ ವೀಕ್ಷಕರೇ. ಸೊ ಗುರುವಾರ ಈಗ ಸಾಮಾನ್ಯವಾಗಿ ತುಂಬ ನಮ್ಮಲ್ಲಿ ಈ ಥರದ್ದು ಒಂದಷ್ಟು ಎಪಿಸೋಡ್ಗಳು ನಾನು ಮಾಡ್ತಾ ಬಂದಿದ್ದೀನಿ, ಬೇರೆಯವ್ರು ಕೂಡ ನಾನು ಮಾತಾಡ್ತೀನಿ. ಈ ಕೆಲವೊಂದು ಪ್ರಯೋಗಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಾನು ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ನಿಮ್ಮಲ್ಲಿ ಒಂದಷ್ಟು, ನಿಮ್ಮದು ಒಂದಷ್ಟು ಅನುಭವ ಆಗಿದೆ ಇದುವರೆಗೂ. ನೀವು ಇತ್ತೀಚೆಗೆ ತುಂಬ ಹೆಚ್ಚಾಗಿ ಒಂದೇ ಥರದ ಪ್ರಯೋಗಗಳನ್ನ ಅಬ್ಸರ್ವ್ ಮಾಡಿರೋ ಥರದ್ದು, ಈ ಥರ ನಿಮ್ಮ ಹತ್ರ ಕ್ಲೈಂಟ್ಗಳು ಬಂದಾಗ ನಿಮಗೆ ಗೊತ್ತಾಗುತ್ತೆ ಕ್ರಿಟಿಕಲ್ ಇದು ಜಾಸ್ತಿ ಬರ್ತಾ ಇದೆ ಈ ಕೇಸುಗಳು ನನಗೆ ಅನ್ನೋ ಥರದ್ದು ವಿಚಾರಗಳು, ಆ ಥರದ್ದು ವಿಚಾರಗಳು ಏನಾದರೂ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾದರೆ, ಯಾವ ಥರದ್ದು ಸಮಸ್ಯೆಗಳು ನಿಮಗೆ ತುಂಬ ಬರ್ತಾ ಇದೆ, ಏನಾಗಿರುತ್ತೆ, ಮತ್ತು ಅಲ್ಲಿಂದ ಒಂದು ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡಿ. ನನಗೆ ಜಾಸ್ತಿ ಬರ್ತಿರೋ ಕೇಸ್ಗಳಲ್ಲಿ ನಾರ್ಮಲ್ ಮೋಹಿನಿಗಳು ಜಾಸ್ತಿ ಇದ್ದೇ ಇರುತ್ತೆ ಎಲ್ಲ ಮನೆಗಳು. ಮೋಹಿನಿಕಾಟ? ಮೋಹಿನಿ ಕಾಟಗಳಂದ್ರೆ ಮಾಮೂಲಿ ಬ್ಯಾಚುಲರ್ ಹುಡುಗರುಗಳಲ್ಲಿ, ಹುಡುಗಿರುಗಳಲ್ಲಿ ಅವ್ರಿಗಂತೂ ಇದ್ದೇ ಇರುತ್ತೆ. ಎಲ್ಲ ನಾವು ಸೋಕಿರುತ್ತೆ, ಅದು ಯಾವುದೋ ಒಂದು ಸುಮ್ಮನೆ ಅದಕ್ಕೆ ದಿಕ್ಕು ದೇಸೆಯಲ್ಲೆಲ್ಲ ಓಡಾಡ್ತಿರುತ್ತೆ. ಆ ಥರದ್ದು ಬಿಟ್ಟರೆ ಚೌಡಿ ಪ್ರಯೋಗದಲ್ಲಿ ಚೌಡೇಶ್ವರಿನ ಚೌಡಿ ಮಾಡ್ತಾರೆ, ಅದೇ ತಾಯಿನ ರೌದ್ರ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಭಸ್ಮ ಪ್ರಯೋಗಗಳು ಅಂತ ಮಾಡ್ತಾರೆ. ಇದನ್ನು ಭೈರವನ ಆಜ್ಞೆ ಇಟ್ಕೊಂಡೇ ಮಾಡೋದು. ಓಕೆ, ಭಸ್ಮ ಪ್ರಯೋಗ ಭೈರವನ ತಂತ್ರದಲ್ಲೇ ಇರೋದು. ಆಗ ಏನು ಮಾಡ್ತಾರೆ, ಚೌಡಿದು ಒಂದು ಶಕ್ತಿನ ಬಳಸ್ಕೊಂಡು ಭಸ್ಮ ಪ್ರಯೋಗ ಮಾಡ್ತಾರಲ್ವ, ಆ ಟೈಮಲ್ಲಿ ಏನು ಮಾಡ್ತಾರೆ, ಕೆಲವರಿಗೆ ಯಾವ್ಯಾವ ಥರ ಅಂತಂದರೆ, ಕೆಲವು ಹೊಟ್ಟೆಯವರಿಗೆ ತಿನ್ನಿಸ್ತಾರೆ, ಊಟಗಳಿಗೆ ಹಾಕ್ಕೊಟ್ಬಿಡ್ತಾರೆ ಕೆಲವರು. ಊಟಕ್ಕೆ ಹಾಕ್ಕೊಟ್ರೆ ಏನಾಗ್ಬಿಡುತ್ತೆ ಅಂದರೆ, ಅದು ಸೀದಾ ನಾಡಿ ಒಳಗಡೆ ಹೋಗಿ ಲಾಕ್ ಆಗಿಬಿಡುತ್ತೆ. ಓಕೆ, ನಾಡಿಗೆ ಲಾಕ್ ಆದಾಗ ಏನಾಗುತ್ತೆ, ಅವ್ರಿಗೆ ಮಂಕು ಬಡಿಯೋದು, ತಲೆ ಸುತ್ತೋದು, ಆಮೇಲೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ಕೆಲಸ ಮಾಡ್ಬೇಕಂತ ಅನ್ಸಲ್ಲ, ಆಮೇಲೆ ಏನೋ ಉಸಿರಾಟ ಒಳಗಡೆ ಗುದ್ದಬೇಕು, ಒಂಥರ ಉಸಿರು ಗುದ್ದುತ್ತೆ ಒಳಗಡೆಯಿಂದ, ಏರು ಉಸಿರು ಥರ ಅಂದ್ಕೊಳುತ್ತೆ, ಏನೋ ಮೈ ಒಳಗಡೆ ಸೇರ್ಕೊಂಡಂಗೆ ಅನ್ಸುತ್ತೆ. ಆಮೇಲೆ ತುಂಬ ಒಂಥರ ಏನೋ ನರಕ ಅಂತ ಅನ್ಸ್ಬಿಡಿ, ಆ ಥರ ಅನ್ಕೋಬೇಕು. ನರಕದಷ್ಟು ಹಿಂಸೆ ಅದು. ಓಕೆ, ನರಕದಲ್ಲಿ ಹಿಂಸೆ ಬರೋಷ್ಟು ಹಿಂಸೆ ಆಗ್ಬಿಡುತ್ತೆ ಅವ್ರಿಗೆ ಇಲ್ಲೇ ಭೂಮಿಲಿ. ಆ ಥರ ಭಸ್ಮ ಪ್ರಯೋಗಗಳಲ್ಲಿ ಆಗ್ತಿರೋದು ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಆಮೇಲೆ ಅದರಲ್ಲೂ ಕೆಲವೊಂದು ಇನ್ನೊಂದು ಏನಂತಂದರೆ, ಈ ಸಾಧಕರು ಕೆಲವೊಬ್ಬರು ಪೂಜೆ ಪುನಸ್ಕಾರ ಅಂತ ಮಾಡ್ತಿರೋ ಟೈಮಲ್ಲಿ ಅವರುಗಳು ಸಾಧನೆ ಕೆಲವರು ಹಾಳು ಮಾಡುವಂಥವ್ರು ಏನು ಮಾಡ್ತಾರೆ, ಅವ್ರಿಗೂ ಕೂಡ ಭಸ್ಮ ಪ್ರಯೋಗ ಮಾಡಿರೋದಿದೆ. ಈಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಮ್, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ. ಓಕೆ, ಇಲ್ಲಿ ಏನಾಗುತ್ತೆ, ಮಣಿಪುರವರೆಗೂ ಆಲ್ಮೋಸ್ಟ್ ಎಲ್ಲರ ಕೈಲೂ ಒಂದು ಮಟ್ಟಿಗೆ ಆಗುತ್ತೆ, ತಕ್ಕ ಮಟ್ಟಿಗೆ ಆಗುತ್ತೆ. ಕುಂಡಲಿನ ಜಾಗೃತಿ ಮಾಡೋದು ತುಂಬ ಕಷ್ಟ ಇದೆ. ಕೆಲವರು ಕ್ಲಾಸಸ್ಗಳು ತಗೊಳ್ತಾರೆ, ಹೇಳ್ತಾರೆ ಒಂದು ವಾರದಲ್ಲಿ ಕುಂಡಲಿ ಓಪನ್ ಮಾಡ್ತೀನಿ, ನಿಮ್ಗೊಂದು ವಾರದಲ್ಲಿ ತರ್ಡ್ ಡೇ ಓಪನ್ ಮಾಡ್ತೀನಿ. ಅದಷ್ಟು ಸುಲಭವಾಗಿ ಇರೋ ಸಾಧ್ಯ ಅಂತೂ ಅಲ್ಲ. ಅದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ವರ್ಷಾನುಗಟ್ಟಲೆ ನಾನು ಕೂತ್ಕೊಂಡು ಅದ್ರ ಬಗ್ಗೆ ಅನುಭವ ತಗೊಂಡಿದ್ದೀನಿ ಜೊತೆ ಜೊತೆಗೆ. ಹಂಗಾಗಿ ಕುಂಡಲಿ ಸುಲಭ ಅಲ್ಲ ಓಪನ್ ಆಗೋದು, ತುಂಬ ದಿನಗಳು ಬೇಕು. ಬರೀ ಒಂದೇ ಒಂದು ಮೂಲಾಧಾರನ ಕುಂಡಲಿನ ಅದು ನಿದ್ರಾವಸ್ಥೆಯಲ್ಲಿ ಇರುತ್ತೆ, ಅದು ಅದನ್ನು ಎಬ್ಬರಿಸ್ಬೇಕು ಅಥವಾ ಅದನ್ನು ಜಾಗೃತಿ ಮಾಡಬೇಕು ಅಂತಂದರೆ ತುಂಬ ದಿನಗಳು ಹಿಡಿಯುತ್ತೆ. ಕಮ್ಮಿ ಅಂದರೂ 3 ತಿಂಗಳು ಹಿಡಿಯುತ್ತೆ ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂತ. ಯಾಕಂದರೆ ಅದಕ್ಕೆ ಪದ್ಧತಿಗಳಿದೆ, ಅದನ್ನು ಫಾಲೋ ಮಾಡಬೇಕು. ಕ್ಲಾಸ್ಗಳು ಮಾಡೋರೆಲ್ಲೂ ಮತ್ತೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋ. ಹಾಂ, ಹಂಗಾಗ್ತದೆ ಸರ್. ಅದು ಏನಾಗ್ತದೆ ಅಂದರೆ ಬರೀ ಕ್ಲಾಸಸ್ಗಳು ಅಟೆಂಡ್ ಮಾಡಬೇಕಷ್ಟೇ. ಬಟ್ ವೇ ತಿಳಿಸ್ಬೋದು, ಈ ಥರ ಮಾಡ್ಕೋಹೋಗಿ ಅಂತ ಓಪನ್ ಆಗುತ್ತೆ ಅಂತ ಹೇಳಿ ತಿಳಿಸ್ಬೋದು. ಮೋಸ್ಟ್ಲಿ ಆ ಥರ ಆಗ್ಬೋದು, ಇಲ್ಲಿ ಓಪನ್ ಆಗೋ ಥರ ಹೇಳಲ್ಲ ಅವರು. ಕಷ್ಟ. ಯಾಕಂದರೆ ಇನ್ನೊಂದೇನೆಂದರೆ ಕುಂಡಲಿ ಶಕ್ತಿ ಅದು ಎಷ್ಟಿದೆ ಅಂದರೆ, ಪ್ರಕೃತಿ ಶಕ್ತಿ, ನಾವು ಪ್ರಕೃತಿ ನಮಗೆ ಕೊಡ್ತಿರೋ ಶಕ್ತಿ 100ರಲ್ಲಿ 2% ಅಷ್ಟೇ ಕೊಡ್ತಿರೋದು. ಅದರಲ್ಲಿ ನಾವು ಅಥವಾ ಒಂದು ತೂಕ ಎತ್ತೋದಕ್ಕಾಗಲಿ, ಕೆಲಸ ಮಾಡೋದಕ್ಕಾಗಲಿ, ಅಥವಾ ನಾನು ಮಾತಾಡ್ತಿದ್ದೀನಿ ಅಂದರೆ ಇದಕ್ಕೆಲ್ಲನೂ ಶಕ್ತಿ ಕಾರಣ. ಹೌದು, ಆ ಶಕ್ತಿ ಕುಂಡಲಿ ಶಕ್ತಿ, ಅದು ಆದಿಪರಾಶಕ್ತಿ. ಆ ಯಮ್ಮ ನಮಗೆ ಕೊಡ್ತಿರೋದೆ 2% ಅಷ್ಟೇ. ಅದೇನಾದರೂ 100%ವರೆಗೂ ಹೋದರೆ, ತಲುಪಿದ್ರೆ ಮನುಷ್ಯ ಅವನು ಮನುಷ್ಯನೇ ಆಗಿರಲ್ಲ, ಅವನು ಅಥವಾ ಮೆಂಟಲ್ ಆಗಿರ್ತಾರೆ, ಅಥವಾ ಅವ್ರಿಗೆ ಏನಾಗಿರೋ ಸಹಸ್ರ ಓಪನ್ ಆಗಿಬಿಟ್ರೆ, ಅಕಸ್ಮಾತ್ ಕುಂಡಲಿ ಜಾಗೃತಿಯಾಗಿ ಸಹಸ್ರ ಓಪನ್ ಆದರೆ ಆ ವ್ಯಕ್ತಿ ತಲೆ ಕೆಟ್ಟವ್ರಂಗೆ ಆಡ್ತಾರೆ. ಅಂದರೆ ಹಾಗಾಗಿ ಈ ಆತ್ಮ ಪರಮಾತ್ಮನ ರೀಚ್ ಆಗೋಗಿರುತ್ತೆ ಅಷ್ಟೊತ್ತಿಗಾಗಲಿ. ಅಂದ್ರೆ ಅವ್ರಿಗೆ ನಾರ್ಮಲ್ ಆಗಿರೋ ಜೀವನಗಳು ಬಿಟ್ಟು ಹೊರಗಡೆ ಬೇರೆ ಇನ್ನೇನೋ ಕನೆಕ್ಟ್ ಆಗ್ತಾ ಇರ್ತವೆ, ಯಾವ್ದಾವುದೋ ಅವ್ರಿಗೆ ತಲೆಗೆ ಹೋಗ್ತಾ ಇರುತ್ತೆ. ಅಂದ್ರೆ ಟೋಟಲ್ ಯೂನಿವರ್ಸ್ಗೆ ಅವರು ಕನೆಕ್ಟ್ ಆಗಿ ಹೋಗ್ತಾರೆ, ಪ್ರಕೃತಿ ಕನೆಕ್ಟ್ ಆಗಿ ಹೋಗ್ತಾರೆ. ಸೊ ಆಗ ಅವ್ರಿಗೆ ಬೇರೆ ಬೇರೆ ಥಾಟ್ಸ್ಗಳು ಅವ್ರಿಗೆ ಬರುತ್ತೆ, ನಮ್ಗದು ಅಬ್ನಾರ್ಮಲ್ ಅನ್ಸುತ್ತೆ, ಇದು ನಾರ್ಮಲ್ ಆಗಿ ಇಲ್ಲಲ್ಲ ವಿಚಾರ ಅಂತ, ಅವಾಗ ಅವ್ರನ್ನ ಮೆಂಟಲ್ ಅಂದ್ಬಿಡ್ತೀವಿ. ಸೊ ಈ ತರದ ವಿಚಾರ ಆಗುತ್ತೆ. ಕೆಲವೊಂದು ಏನಂದ್ರೆ ಸರ್, ಅದು ಕುಂಡಲಿ ಜಾಗೃತಿ ಮಾಡೋದು ತುಂಬಾ ಸುಲಭದ ಕತೆ ಅಲ್ಲ. ಕೆಲವರು ಎಷ್ಟೋ ಜನ ಜೀವಗಳು ಕಳ್ಕೊಂಡಿರೋದು, ಕಾಲುಗಳು ವೈಫಲ್ಯಗಳೇ ಆಗಿರೋದು, ಜೀವನೇ ಹೋಗಿದೆ, ಆಮೇಲೆ ಸ್ಟ್ರೋಕ್ ಹೊಡೆದಿರೋ ಆಗಿದೆ. ಓಕೆ, ಅದು ಜಾಗೃತಿ ಮಾಡೋ ಟೈಮ್ ಟೈಮಲ್ಲೇ ಆ ಟ್ರಾನ್ಸ್ಫಾರ್ಮರ್ ಪವರ್ ಎಷ್ಟಿರುತ್ತಲ್ಲ, 5,000-6,000 ವರೆಗೂ ನಾನು ಅನ್ಬೇಕಾರೆ, ನಾನು ಅದನ್ನ ಉದಾಹರಣೆಗೆ ಹೇಳ್ತಿರೋದು ನಾನು. ಓಕೆ ಓಕೆ, ಅಷ್ಟು ಪವರ್ ಒಂದೇ ಸತಿ ಒಬ್ಬ ಮನುಷ್ಯನ ಸಪ್ಲೈ ಆದರೆ, ಪವರ್ ಸಪ್ಲೈ ಆದರೆ ಮನುಷ್ಯನಿಗೆ, ಅದು ತಡ್ಕೊಳ್ಳೋಂಥದ್ದೇ ಅಲ್ಲ. ಯಾಕಂದರೆ ನಾಡಿ ಅನ್ನೋದು ಒಂದು ಪವರ್ದು ಕಾಯಿಲೆ ಇದ್ದಂಗೆ, ಅದು ಅದಕ್ಕೆ ಶಕ್ತಿ ಅದಕ್ಕಿನ್ನೂ ಪವರ್ ಸಪ್ಲೈ ಆಗ್ತಿರಲ್ಲ. ಇವರು ಕುಂಡಲಿ ಜಾಗೃತಿ ಮಾಡೋ ಟೈಮಲ್ಲಿ ಅವೆಲ್ಲನೂ ಆ ಕಾಯಿಲಲ್ಲಿ ಶಕ್ತಿ ಸಂಚಾರ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಅದು ಹೆಚ್ಚು ಕಮ್ಮಿ ಏನಾದರೂ ಆದರೆ ತುಂಬ ಪ್ರಾಬ್ಲಮ್ ಅಂತೂ ಹಾಗೆ ಆಗುತ್ತೆ. ನರಗಳೆಲ್ಲ ಎಳೆದು ಅಕಸ್ಮಾತ್ ಡ್ಯಾಮೇಜ್ ಆಗಿ ಬಾಡಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ಅವರು ಮಾತಾಡ್ತಾರೆ, ಲೈನಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ನೀವು ಮಾತಾಡ್ಬಿಡಿ. ಹಲೋ, ನಮಸ್ತೆ ನಮಸ್ತೆ, ನಾನು ಗುರು ಮಾತಾಡ್ತಿದ್ದೀನಿ.
ಸ್ವಲ್ಪ ಲೌಡ್ ಸ್ಪೀಕರ್. ಹಾಂ ಸರ್ ಹೇಳಿ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು, ನೀವು ನಿಮ್ದು ಹೇಗಿತ್ತು ಪರಿಸ್ಥಿತಿ, ಹೇಗಿತ್ತು ಇವಾಗ ಹೇಗಿದ್ದೀರಾ? ಗುರುಗಳು ಎಲ್ಲದಕ್ಕಿಂತ ಮುಂಚೆ ಹೇಳಬೇಕು ಅಂದ್ರೆ, ನಾನು ಏನೋ ಒಂದು ನನ್ಗೆ ಒಂದು ದೇವ್ರ ಭಾಗ್ಯದಿಂದ ನೀವು ಸಿಕ್ಕಿರೋದಂತೂ ತುಂಬಾ ಒಳ್ಳೇದೇ ಆಯ್ತು. ಓಕೆ, ಅದು ನೋಡಿ ಏನೋ ಒಂದು ನಮ್ಮ ಹಣೆಬರ ಚೆನ್ನಾಗಿದೆ, ನೀವು ಸಿಕ್ಕಿದ್ದೀರಾ. ನೀವು ಹೇಳಿದ್ದು ಎಲ್ಲಾ ವಿಧಾನಗಳು ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಫಸ್ಟ್ಗೂ ಇವಾಗೂ ಇವತ್ತಿಗೂ ನಡ್ಕೊಂತಾ ಇದ್ದೀನಿ ಅದೇ ರೀತಿ. ಓಕೆ, ನನಗೆ ಹೇಳಬೇಕು ಅಂದ್ರೆ ಮನಸ್ಸು ತುಂಬಾ ನಿರಾಳ ಇದೆ. ನಾನು ಸ್ವಲ್ಪ ತಪ್ಸ್ಕೊಂಡಿದೀನಿ, ಅದು ನನ್ನಿಂದ ಸ್ವಲ್ಪ ದೂರ ಇದೆ, ಸ್ವಲ್ಪ ಕೆಲವು ನನಗಾಗಿದ್ದು ತೊಂದರೆಗಳು. ಆದ್ರೂ ಇವತ್ತಿಗೆ ಏನು ಮೋಸ ಇಲ್ಲ ಗುರುಗಳ, ಸ್ವಲ್ಪ ಸ್ವಲ್ಪನೇ ಒಂದೊಂದು ದಿನಕ್ಕೂ ಒಂದು ಕಂಟ್ರೋಲ್ ಬರ್ತಾ ಇದೆ. ಸರ್, ಏನ್ ನಿಮ್ಗೆ ತೊಂದರೆ ಇತ್ತು, ಈಗ ಏನ್ ಪರಿಹಾರ ಆಯ್ತು, ಹೆಂಗೆ ನಿಮ್ಗೆ ಈಗ ಲಾಭ ಅನ್ನ ಕಂಡ್ಕೊಳ್ತಿದ್ರ, ನೀವು ನಿಮ್ಮನ್ನ ನೀವ್ ಹೆಂಗ್ ಚೇಂಜಸ್ ಮಾಡ್ಕೊಂಡ್ರಿ ಗುರುಗಳ? ಏನಂದ್ರೆ ನನಗೆ ಮುಖ್ಯವಾಗಿ ಒಂದು ನನ್ನ ದೇಹನ ಸಂಪೂರ್ಣ ಅದು ಬೇರೆ ಏನೋ ಒಂದು ಆವರಿಸ್ಕೊಂಡಿತ್ತು. ಓಕೆ, ಅದನ್ನ ನಾನು ತುಂಬಾ ಜಾಗದಲ್ಲಿ ನೋಡಿದೆ, ನನ್ಗೆ ಇಲ್ಲೂ ಆಗ ಬರ್ಲಿಲ್ಲ. ಓಕೆ, ನಾನು ಮತ್ತೆ ಇದೇ ನಮ್ಮ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ನ ಇದು ಪರಿಹಾರ ಸಿಗುತ್ತೆ ಅಂತ ನಾನು ಹುಡುಕಿ ಹುಡುಕಿ ಲಾಸ್ಟ್ಗೆ ನಿಮ್ದು ಹೆಂಗೋ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಆಮೇಲೆ ನಿಮ್ಮ ಇವ್ರ ಕಡೆಯಿಂದ ನನ್ಗೆ ಹೆಂಗೋ ಒಂದು ಇದಾಗಿ ನವೀನ್ ಅವ್ರ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಕ್ತು. ಹೌದು ಹೌದು ಹೌದು, ಅವರು ಹೇಳಿದ್ದು ನೀವು ಈ ತರ ಮಾಡಿ ಸ್ವಲ್ಪ ಸ್ಟಾರ್ಟಿಂಗ್ ಅಂದ್ಬಿಟ್ಟು ಮಾಡಿದೆ, ನಾನು ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ನೀವು ಬಂದು ನೀವು ಈ ತರ ಮಾಡಿ ಅಂತ ಯಾವಾಗ ನನ್ಗೆ ಹೇಳಿದ್ರು, ಇವತ್ತಿನವರೆಗೂ ನಾನು ಮಾಡ್ತಾ ಇದ್ದೀನಿ. ನನಗೆ ಒಂದೊಂದು ದಿವಸಕ್ಕೂ ನನಗೆ ಪೂಜೆ ಮಾಡ್ತಾ ಒಂದು ನಿರಾಳ ತುಂಬಾ ಇದೆ, ಅದು ನನ್ನನ್ನ ಸ್ವಲ್ಪ ಅದ್ರ ಕಂಟ್ರೋಲ್ ಅಲ್ಲಿ ನಾನು ಇಲ್ಲ, ನನ್ನ ಕಂಟ್ರೋಲ್ ಅಲ್ಲಿ. ಸರಿ, ನಿಮ್ಗೆ ನೆಗೆಟಿವ್ ಎನರ್ಜಿ ಇತ್ತು ಅಂತ ನಿಮ್ಗೆ ಅನಿಸ್ತಿತ್ತಲ್ಲ, ಆಗ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದ ಗೊಂದಲಗಳೇನಿತ್ತು ಆ ಟೈಮಲ್ಲಿ? ತುಂಬಾ ಗೊಂದಲಗಳಿತ್ತು ಸ್ವಾಮಿಗಳೇ, ನನ್ನ ಯಾರೋ ಮಾಡ್ಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್, ಅದು ಯಾರು ಅಂತ ಹೇಳೋದು ಆಗಿಲ್ಲ, ಯಾರು ಎಲ್ಲಿ ಹೋದ್ರು ನನಗೆ ಸಾರ್ಟ್ ಔಟ್ ಆಗ್ಲಿಲ್ಲ ತೊಂದ್ರೆ. ಅದು ಇವತ್ತಿನ ಪ್ರಕಾರ ನೋಡಿದ್ರೆ ನನ್ಗೆ ನೀವು ಸಿಕ್ಕದ ಮೇಲೆ ನಾವು ಅದು ತುಂಬಾ ಇದೆ, ನಾನು ಇವತ್ತು ಅದಕ್ಕೆ ಕನೆಕ್ಟ್ ಆಗಲಿಲ್ಲ, ಅದು ನನ್ನ ಸ್ವಲ್ಪ ಬಾಧಿಸ್ತಾ ಇದೆ, ಅದು ಕ್ಲಿಯರ್ ಆಗುತ್ತೆ ಅನ್ನೋದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಸರ್, ನಮ್ಮ ಟೀಮಲ್ಲಿ ನಿಮಗೆ ಸಿಕ್ಕಿರೋ ಗೈಡೆನ್ಸ್ ಅಲ್ಲಿ ನೀವು ಏನ್ ಮಾಡ್ತಿದ್ರ, ಯಾವ ತರ ಪೂಜೆ, ಯಾರನ್ನ ಆರಾಧನೆ ಮಾಡ್ತಿದ್ರ ಅಂತ ನೀವು ಹೇಳಕ್ಕಾಗತ್ತಾ? ಗುರುಗಳೇ, ಅದು ಮನಸ್ಫೂರ್ತಿಯಾಗಿ ಹೇಳಬೇಕು ಅಂದ್ರೆ, ನನಗೆ ನೀವು ಕೊಟ್ಟಿರೋ ಗೈಡೆನ್ಸ್ ಆಗಿ ಹೇಳಬೇಕು ಅಂದ್ರೆ, ನನಗೆ ರಾಘವೇಂದ್ರ ಸ್ವಾಮಿಗಳದ್ದು ನೀವು ಇದು ಮಾಡಕ್ ಹೇಳಿರ, ನೀವು ಒಳ್ಳೆ ಪೂಜೆ ಮಾಡ್ಕೊಂಡು ಮತ್ತೆ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿಗಳದ್ದು ಒಂದು ಚಿಕ್ಕದೊಂದು ಪೂಜೆ ಹೇಳಿಕೊಟ್ಟಿದ್ದೀನಿ ನೀವು ಅಷ್ಟೇ, ಅದನ್ನ ಈ ತರ ಅಳವಡಿಸ್ಕೊಳ್ಳಿ ಅಂತ. ಹೌದು, ಇವತ್ತಿನವರೆಗೂ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಆಚೆ ಬಂದ ಮೇಲೆ ಒಳ್ಳೆ ಕೆಲ್ಸಾನೇ ಆಗ್ತಾ ಇದೆ, ಇವತ್ತಿನವರೆಗೂ ಒಳ್ಳೆ ಕೆಲ್ಸಾನೇ ಆಗ್ತಾ ಇದೆ, ನನಗೆ ಯಾವ್ದು ಮೋಸ ಆಗಿಲ್ಲ ಗುರುಗಳೇ, ಅದಂತೂ ಖಂಡಿತವಾಗ್ಲೂ ಹೇಳ್ತೀನಿ. ನಿಮಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ತಿಳ್ಕೊಂಡು ನೀವು ಎಷ್ಟೋ ದುಡ್ಡು ಖರ್ಚು ಮಾಡ್ಬೇಕಾಯ್ತು ಅಂತ ನಿಮ್ಮ ಮನಸ್ಸಲ್ಲಿತ್ತು, ಬರೀ ತುಂಬಾ ಸಣ್ಣ ಒಂದು ನೀವು ಬರೀ ನಮ್ಮ ಹತ್ರ ಕನ್ಸಲ್ಟ್ ಮಾಡಿ ಬರೀ ಒಂದು ಕನ್ಸಲ್ಟ್ ಫೀಸ್ ಅಂತ ಕೊಟ್ಟು ನೀವು ಪರಿಹಾರ ತಗೊಂಡಿದ್ರಲ್ಲಿ ಇಷ್ಟು ತಗೊಂಡಿದ್ರಿ ಅಂದ್ರೆ ಇಷ್ಟಲ್ಲಿ ಇಷ್ಟು ನಿಮ್ಗೆ? ನಾನು ಕನ್ಸಂಟ್ರೇಷನ್ ಅನ್ನೋದಕ್ಕಿಂತ ನಾನು ಮುಖ್ಯವಾಗಿ ನಿಮ್ಮ ಮಾತುಗಳಲ್ಲಿ ನಾನು ತುಂಬಾ ಅದ್ಭುತವಾದ ಒಂದು ಶಕ್ತಿ ಕಂಡುಕೊಂಡಿದ್ದೀನಿ. ನನಗೆ ಕನ್ಸಲ್ಟೇಷನ್ ಅನ್ನೋದು ನನಗೆ ಮುಖ್ಯ ಅಲ್ಲ ಇಲ್ಲಿ. ನಿಜ 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 ನಿಜ, ನನಗೆ ಪರಿಹಾರ ಅನ್ನೋದು ಮುಖ್ಯ. ಪರಿಹಾರ ಅಂದಾಗ ನೀವು ನನ್ನ ಒಂದು ಜಾಗ ಕರ್ಸ್ಕೊಂಡಿಲ್ಲ, ಇನ್ನೊಂದ್ ಮಾಡಿಲ್ಲ, ಇನ್ನೊಂದ್ ಮಾಡಿಲ್ಲ, ನನಗ್ ಮಾಡಿರೋದು ಒಂದು ದೈವ ಶಕ್ತಿಯಿಂದ ನೀವು ಒಂದು ದೈವ ಪೂಜೆ ಮಾಡಿ. ಹೌದು, ನಿಮ್ಗಿರೋದು ನಿಮ್ಗೆ ದೇವರಲ್ಲಿ ಎಲ್ಲಾ ತರ ನಿಮ್ಗೆ ಅನುಗ್ರಹ ಸಿಗುತ್ತೆ, ಇಲ್ಲಿಂದ ನಿಮ್ಗೆ ಆಗತ್ತೆ, ಒಂದೊಂದೇ ಅದೇ ಬಿಟ್ಟು ಹೋಗುತ್ತೆ ಅನ್ನಾಗಿಂದ ನಾನು ನಡ್ಕೊಂಡಿದ್ದೀನಿ. ಇವತ್ತು ನಾನು ಮನೆಗೆ ಪೂಜೆ ಮಾಡ್ತಾ ಇದ್ದೀನಿ, ಅದು ಆಕ್ಚುಲಿ ನಿಮ್ಗೆ ನಮ್ಮ ನವೀನ್ ಸರ್ ಅವ್ರಿಗೆ ಫೋಟೋಸ್ ಎಲ್ಲ ಕಳಿಸಿ, ಸುಮಾರು ಫೋಟೋಗಳು ನೀವು ಕಳ್ಸಿದ್ದೀರಾ, ಗುರುವಾರ ಗುರುವಾರ ರಾಯರನ್ನ ಆರಾಧನೆ ಮಾಡ್ತೀರಾ, ನಾನು ನೋಡಿದ್ದೀನಿ, ಉಪವಾಸ ಇದ್ದೀನಿ, ನಾನು ನಡ್ಕೊಂತ ಇದ್ದೀನಿ. ನನ್ನ ಮನಸ್ಸಿಗೆ ಎಷ್ಟು ಶ್ರೇಷ್ಠವಾಗಿದ್ದೀನಿ ಅಂದ್ರೆ, ನಾನು ಅಷ್ಟು ಶ್ರೇಷ್ಠವಾಗಿ ನಾನು ಮಾಡ್ಕೊತೆ, ನನಗೆ ತಿಳಿದ ಮಟ್ಟಿಗೆ ನಾನು ಶ್ರೇಷ್ಠವಾಗಿ ಮಾಡ್ತಾ ಇದ್ದೀನಿ ಆ ತಂದೆಗೆ. ಸೂಪರ್ ಸರ್, ಮಾಡ್ಕೊಂಡು ಹೋಗಿ ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ, ಹೆಚ್ಚೆಚ್ಚಾಗಿ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಕಾಣಲಿ, ನಿಮ್ಮನ್ನ ಈಗ ನಾವು ಸಂಪರ್ಕದಲ್ಲಿ ಇಟ್ಕೊಳ್ತೀವಿ. ಯಾಕಂದ್ರೆ ನನಗೆ ಯಾವ್ದಾವ್ದು ಪೆಂಡಿಂಗ್ ಇತ್ತು ಕೆಲಸ ಎಲ್ಲ ಸಕ್ಸಸ್ ಆಗ್ತಾ ಇದೆ. ಅದು ನಾನು ಕೇಳ್ಪಟ್ಟೆ, ಅವ್ರು ಹೇಳಿದ್ರು ನೆಗೆಟಿವ್ ಎನರ್ಜಿ ಇತ್ತು, ದೂರ ಆಯ್ತು, ಮತ್ತೆ ಬೈಕ್ ತಗೋಬೇಕಂತ ಅನ್ಕೊಳ್ತಿದ್ರು, ಆಗ್ತಿರ್ಲಿಲ್ಲ, ಇವಾಗ ತಗೊಂಡಿದ್ರೆ ಬೈಕು ಎಲ್ಲ ಎಲ್ಲ ಗಾಡಿಗಳೆಲ್ಲ ಇದೆ, ಎಲ್ಲ ಬಿಸ್ನೆಸ್ ಎಲ್ಲ ಬಿದ್ದೋಗಿತ್ತು, ಮತ್ತೊಂದು ಬಿಸ್ನೆಸ್ ಆಯ್ತು. ಇದರಲ್ಲಿ ನಾನು ಹೇಳಿದ್ದೆ ನಮ್ಮ ದೇವರದನ್ನ ಸ್ವಲ್ಪ ನನಗೆ ಅವ್ರದ್ದು ಸ್ವಲ್ಪ ಶಕ್ತಿ ನನ್ಗೆ ಇದೆ, ಒಂದು ಮಾಡ್ಕೊಟ್ರು ಅವರು, ನಿಮ್ ಕಡೆಯಿಂದ ಒಂದೇ ಒಳ್ಳೆ ಬೆಂಬಲ ಇದೆ ಬಿಡಿ ಗುರುಗಳೇ, ಎರಡು ಮಾತಿಲ್ಲ ಅದರಲ್ಲಿ, ಸುಳ್ಳು ಹೇಳಬಾರ್ದು, ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಬೇರೆಯವ್ರದ್ದು ಏನಂದ್ರೆ ಗೊತ್ತಿಲ್ಲ, ನನಗೆ ಒಳ್ಳೇದೇ ಆಗಿದೆ, ಅವ್ರ ನಂಬಿಕೆ ಮೇಲೆ ಅವ್ರು ನಾನು ಇವತ್ತು ಪೂಜಿಸ್ತಾ ಇದ್ದೀನಿ, ನನ್ನ ಮನೆ ದೇವ್ರು ಹೆಂಗೆ ಪೂಜಿಸ್ತಾ ಇದೀನೋ ಆ ತಂದೆ ಹಂಗೆ ಪೂಜಿಸ್ತಾ ಇದ್ದೀನಿ, ಸದಾ ಕಾಲ ನಾನು ಇರೋವರೆಗೂ ಇದೇ ಕಾರಣಕ್ಕೆ ಇದೇ ರೀತಿಯ ಪೂಜೆ ಮಾಡ್ಕೊಂಡು. ತುಂಬ ಧನ್ಯವಾದ ಸರ್, ನಮ್ಮೊತ್ತಿಗೆ ಮಾತಾಡಿದ್ರಿ, ತುಂಬ ಧನ್ಯವಾದ ನಿಮಗೆ. ಮತ್ತೆ ನಾನು ನಿಮಗೆ ಮತ್ತೆ ಕರೆ ಮಾಡ್ತೀನಿ. ನಾನು ಅರವಿಂದ್ ಅವ್ರು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ ಸ್ವಲ್ಪ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ತುಂಬ ನಿಮ್ಮ ಅನುಭವ, ನಿಮ್ಮ ಎಕ್ಸ್ಪೀರಿಯೆನ್ಸು ತುಂಬ ಶೇರ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿರೋದ್ರಿಂದ
ಈ ವಿಡಿಯೋ ನೋಡಿದವರು ಮತ್ತಷ್ಟು ಭರವಸೆ ತಗೋತಾರೆ, ಯಾಕಂದ್ರೆ ಗುರು ಅವ್ರ ಹತ್ರ ಹೋಗ್ಬೇಕನ್ನೋರ್ಗೆ ಇದೊಂದು ಭರವಸೆ. ಮೇನ್ ಮುಖ್ಯವಾದ ಕಾರಣ ನೀವಾಗಿದ್ದೀರಾ ನಮ್ಗೆ. ಏನಕ್ಕೋಸ್ಕರ ಅಂದ್ರ, ನಾನು ನಿಮ್ ಚಾನೆಲ್ನ ನಾನು ನೋಡ್ತೀನಿ, ಪ್ರತಿ ಒಂದು ಎಪಿಸೋಡ್ ನಾನು ನೋಡಿದೀನಿ. ಸೊ ನನ್ನಂತವ್ರು ಎಷ್ಟು ಜನ ಬಳಲ್ತಾ ಇದಾರೋ ನನಗದು ಗೊತ್ತಿಲ್ಲ. ಅಲ್ಲ ಇದಾರೆ ಸರ್, ಇದಾರೆ ಬಳಲ್ತಾ ಇದಾರೋ ನನಗ್ ಗೊತ್ತಿಲ್ಲ. ಇದನ್ನೆಲ್ಲ ನಂಬಲ್ವೋ? ಈ ಖಂಡಿತವಾಗ್ಲೂ ಇದೆಲ್ಲ ನಂಬಲೇಬೇಕು. ಅವ್ರ ಜೀವನ ಏನು ಅಂದ್ರೆ, ಇದು ಅಪ್ ಅಂಡ್ ಡೌನ್ಸ್ ಅಲ್ಲಿ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಪವಾಡ ಇದೆ. ಇದು ಕೆಡುಕು ಮಾಡೋರ್ ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ ಭಗವಂತ ನನ್ ಅಷ್ಟೇ ಶಕ್ತಿ ಇದೆ. ಬಟ್ ನೀವು ಮಾಡ್ತಾರ ಕೆಲ್ಸ ಅಂತೂ ನಮ್ಗೆ ತುಂಬಾ ಒಳ್ಳೆ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಬಡ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ದುಡ್ಡು ಖರ್ಚು ಮಾಡದೇ ಇರೋರ್ ಶಕ್ತಿ ಇಲ್ಲದೆ ಇರೋರು ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಲ್ಲ ಇದಾಗ್ಬೇಕು ಸರ್, ಯಾಕಂದ್ರೆ ಈಗ ದುಡ್ಡಿರೋರು ಬೇರೆ ತರದ ಪರಿಹಾರ ಪಡ್ಕೋತಾರೆ, ದುಡ್ಡು ಇಲ್ಲದೆ ಇರೋರು ಕೂಡ ಪರಿಹಾರ ಬೇಕು. ಅವ್ರ ಹತ್ರ ಬೇರೆ ಆಪ್ಷನ್ಗಳೇನಾದ್ರು ಬೇಕಂದ್ರೆ ಈ ತರದ್ದೆಲ್ಲ ಒಂದು ಆಲ್ಟರ್ನೇಟಿವ್ ಬೇಕಾಗುತ್ತೆ. ಇವತ್ತು ಒಂದು ಮುಖ್ಯವಾದ ಕಾರಣ ಏನಂದ್ರ, ಇದಕ್ಕೆ ಪರಿಹಾರ ಇವಾಗ ನೋಡಿ, ನಮ್ಗೆ ಕೆಡುಕು ಗೊತ್ತಿಲ್ಲ, ನಮ್ಗೆ ಪೂಜೆ ಮಾಡೋದೇ ಗೊತ್ತಿಲ್ಲ, ನಮ್ಗೆ ಇದ್ರ ಹಿಂದೆ ಹೋಗಿ ನಮ್ಗೆ ಅಭ್ಯಾಸ ಇಲ್ಲ. ಹೌದು, ನೀವು ಮಾಡ್ತಾ ಇರೋ ರೀತಿಯಿಂದ ತುಂಬಾ ಜನಕ್ಕೆ ಅನುಕೂಲ ಇದೆ ಸರ್. ಅವ್ರ ಆ ಅನುಭವ ಪಡೆದವ್ರಿಗೆ ಗೊತ್ತಿದ್ರಲ್ಲ ಅನುಕೂಲ ಇದೆಯಾ ಇಲ್ವಾ ಅನ್ನೋದು. ನಮ್ಗೆ ಅನುಕೂಲ ಆಗಿದೆ, ನಿಮ್ಮ ಚಾನೆಲ್ ಕಡೆಯಿಂದಾನೇ ನಮ್ಗೆ ಇವ್ರು ಟಚ್ ಆಗಿದೆ. ಆಕ್ಚುಲ್ ಆಗಿ ಒಳ್ಳೇದಾಯ್ತು, ತುಂಬ ತುಂಬ ಒಂದು ನಿಮ್ಮ ಶೇರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರಾ. ಈ ಥರದ ತೊಂದರೆಗಳಿರೋರು ಮತ್ತಷ್ಟು ಜನ ಗುರುವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಭರವಸೆ ಬಂತು ನಿಮ್ಮ ಮಾತುಗಳು. ಸೊ ತಮಗೆ ತುಂಬ ಒಳ್ಳೇದಾಗಲಿ ಸರ್. ನಮ್ಮ ನಮ್ಮ ಪ್ರಕಾರ ಅವರು ನಮಗೆ, ನಾವು ಇದುವರೆಗೂ ಅವ್ರನ್ನ ಎದುರುಗಡೆ ನೋಡಿಲ್ಲ ಮಾಡಿಲ್ಲ, ನಮಗೆ ಅವರು ಮಾತಲ್ಲೇ ನಮ್ಗೆ ಯಾವ್ದೋ ಒಂದು ವರ ಇದೆ ಅಂತ ನಾನು ಖಂಡಿತ ತಿಳ್ಕೊಂಡಿದ್ದೀನಿ. ಅದನ್ನ ನಾನು ಖಂಡಿತ ನಾನು ನೆರವೇರಿಸ್ತೇನೆ. ಯಾಕಂದ್ರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅದೇ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ಖಂಡಿತ ನಾನು ಇರೋವರೆಗೂ ಅವ್ರು ಅವ್ರದ್ದೊಂದು ಧೈರ್ಯ ಇದೆ ಸರ್ ನನ್ಗೆ. ಓಕೆ ಸರ್. ಸೊ ರಾಯರು ನಿಮಗೂ ಒಳ್ಳೇದು ಮಾಡಲಿ, ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರಲಿ. ಸೊ ಧನ್ಯವಾದ ಸರ್ ತಮಗೆ. ಓಕೆ, ಧನ್ಯವಾದ. ಸೊ ವೀಕ್ಷಕರೇ, ಈಗ ಲೈವಲ್ಲಿ ಕೆಲವೊಂದು ವಿಚಾರ ನೀವು ಡೈರೆಕ್ಟಾಗಿ ಕೇಳ್ಪಟ್ರಿ, ಯಾಕಂದರೆ ಆ ಥರದ ಅನುಭವಗಳಿದ್ದವರು, ತೊಂದರೆಗಳಲ್ಲಿದ್ದವರು. ಸೊ ಗುರುವರನ್ನ ಫೋನಲ್ಲೇ ಕಮ್ಯುನಿಕೇಷನ್ ಮಾಡಿ ಈ ಥರದ್ದು ಒಂದಷ್ಟು ನೀವು ಈ ಮಾರ್ಗದಲ್ಲಿ ಹೋಗಿ ಅಂತೇಳಿ ಅವ್ರು ಗೈಡ್ ಮಾಡಿರೋದಷ್ಟೇ, ಅಲ್ಲಿಗೆ ಅವ್ರಿಗೆ ಸಾಕಷ್ಟು ರಿಸಲ್ಟ್ಗಳು ಸಿಕ್ಕಿದ್ದಾವೆ. ಸೊ ಇದೊಂದು ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಸೊ ಇವ್ರ ಪರ್ಸ್ನಲ್ ಇವ್ರ ಹೆಸರು ಎಲ್ಲ ಏನು ಬೇಕಾಗಿಲ್ಲ ಅನ್ಕೋತೀನಿ, ಯಾಕಂದರೆ ವಿಚಾರ ಆಚೆ ಬಂದಿದೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಚೆನ್ನಾಗಿದೆ, ಯಾಕಂದರೆ ಈಗ ಜನಗಳಿಗೆ ಇದೇ ಬೇಕಾಗಿತ್ತು. ಸುಮಾರು ದುಡ್ಡು ಖರ್ಚಾಗುತ್ತೆ, ಕೆಲವೊಂದು ಸರಿ ರಿಸಲ್ಟ್ಗಳು ಸಿಕ್ಕಿರಲ್ಲ. ಇಲ್ಲಿ ಏನು ಖರ್ಚಿಲ್ದಿರೋ ರಿಸಲ್ಟ್ ಸಿಕ್ಕಿರೋದು ತಲುಪಕ್ಕೆ ಆಗ್ತಿಲ್ಲ ಅಲ್ಲಿವರೆಗೂ. ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ, ಅವ್ರು ಗುಲ್ಬರ್ಗನೋ ದಾವಣಗೆರೆನೋ ಬೀದರೋ ಎಲ್ಲಿರಿದ್ರು ಹೇಳಕ್ಕಾಗಲ್ಲ ನಮ್ಗೆ. ಹೌದು, ಫೋನ್ ಕಾಂಟ್ಯಾಕ್ಟ್ ಆದರೂ ಸಿಗ್ತಾ ಇದೆ ಅವ್ರಿಗೆ, ನಮ್ಮ ಅವಕಾಶ ಸಿಗ್ತಾ ಇದೆ ಅವ್ರಿಗೆ ಅಂದಾಗ, ನಿಮ್ಮಿಂದಾನೇ ಇವತ್ತು ನಾವು ಹೊರಗಡೆ ಇಂಥವ್ರಿಗೆಲ್ಲಾನು ಒಂದು ಸೇವೆ ಮಾಡಕ್ಕಾಗ್ತಿಲ್ಲ. ನಿಮ್ಮ ನೀವು ನಿಮ್ಮ ಕಡೆಯಿಂದ ಪರಿಹಾರ ಆಗೋದಿತ್ತು, ಹಾಗಾಗಿ ಕೆಲವರು ನಿಮ್ಮ ಹತ್ರ ಬಂದವರು ಪರಿಹಾರ ಪಡ್ಕೋತಾ ಇದ್ದಾರೆ. ಸೊ ಅದಾಗಿ ಕೆಲವೊಂದು ಸಣ್ಣ ಗೈಡೆನ್ಸ್ ಸರ್, ನಾನು ಇವತ್ತಿಗೂ ಎಲ್ರಿಗೂ ನಾನು ಅದನ್ನೇ ಈ ಎಪಿಸೋಡ್ ಅಲ್ಲಿ ಹೇಳಕ್ ಇಷ್ಟಪಡೋದು. ಈ ಭಸ್ಮ ಪ್ರಯೋಗ ಅಂತ ನಾನು ಅವಾಗಲೇನು ಹೇಳ್ತಿದ್ದಲ್ಲ, ಆ ಭಸ್ಮ ಪ್ರಯೋಗದಲ್ಲಿ ಕೆಲವರಿಗೆ ಚಿತ್ರ ಅಂದ್ರೆ ಚಿತ್ರ ಹಿಂಸೆ, ಕೆಲವೊಂದು ಈ ಭೂತಾಳೆಗಳಂತ ಹೇಳಿ ನೀವು ಕೇಳ್ಬಿಟ್ಟಿರ್ತಾರೆ, ಅದ್ರಲ್ಲಿ ನರಕ ಭೂತಾಳೆ ಕೂಡ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ನರಕ ಭೂತಾಳೆ ಅಂತಂದ್ರೆ ನರಕನೇ ಅದು, ಅದ್ರಲ್ಲಿ ಕೆಲವೊಂದು ಮೂಲಿಕೆಗಳು ಅದು ಹೇಳಕ್ಕೆ ಸುಮ್ಮನೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದಕ್ಕೆ ಬೇಡ ಅಂತ ಸುಮ್ಮನೆ ಹಾಕ್ತಿದ್ದೀನಿ. ಅದೊಂದೇ ಒಂದು ಮೂಲಿಕೆ ಹೇಳಿದೆ, ತುಂಬಾ ಮೂಲಿಕೆಗಳು ಮಿಕ್ಸ್ ಮಾಡಿ ಅದನ್ನ ತುಂಬಾ ಕಚಡವಾಗಿ ರೆಡಿ ಮಾಡ್ತಾರೆ, ಮತ್ತೆ ಸತ್ತ ದೇಹದ್ದು ಎಣ್ಣೆ ಕೂಡ ಬಳಸ್ತಾರೆ ಅದಕ್ಕೆ. ಅದನ್ನ ಬಳಸಿ ಅದನ್ನ ಡ್ರೈ ಮಾಡಿ ಅದನ್ನ ಪೌಡರ್ ಮಾಡಿ ಅದನ್ನ ಇನ್ನೊಬ್ಬರು ಕೊಟ್ಟು ಅದನ್ನ ಊಟಕ್ಕೆ ಹಾಕಿ ತಿನ್ಸಿದ್ರೆ ಅವತ್ತು ಅವನು ಸ್ಮ್ಯಾಶ್ ಅವನು ಕರೆಕ್ಟಾಗಿ ಒಂದು ತಿಂಗಳಲ್ಲಿ ಅವನ ಅರ್ಧ ನಾವು ಮಾಡ್ಬೋದು ಅವನ ಜೀವನ, ಅಥವಾ ಫುಲ್ಲು ಕೂಡ ಮಾಡ್ಬೋದು. ಹಂಗಾಗಿ ತುಂಬಾ ಈ ತರ ಹಿಂಸೆಗಳು ಪಡ್ತಿರೋರು ನಾನು ನೋಡಿದ್ದೀನಿ. ಅಂತ ಕೇಸ್ಗಳು ಜಾಸ್ತಿ ಈ ನಡುವೆ ಬರ್ತಿದೆ, ಯಾಕಂದ್ರೆ ಈ ಭಸ್ಮ ಪ್ರಯೋಗ ಅನ್ನೋದು ಟ್ರೆಂಡಿಂಗ್ ಇದ್ದಿದ್ದು 15 ವರ್ಷದ ಹಿಂದೆಗಳೇ, ಹಳೆಯ ಗುರುಗಳ ಹತ್ರ ಮಾತ್ರ ಇದ್ದಿದ್ದು. ಈಗ ರೀಸೆಂಟ್ ಆಗಿ ಏನಾಗ್ತಿದೆ ಅಂದ್ರೆ, ಒಂದು 5 ವರ್ಷದಲ್ಲಿ ಕೆಲವು ಊರುಗಳಲ್ಲಿ ಈ ತರ ವಾಮಾಚಾರಗಳು ನಡೀತಿತ್ತು. ಒಂದು ಊರು, ಆ ಊರ ಹೆಸರು ಬೇಡ, ಅಲ್ಲಿಂದ ತುಂಬಾ ಜನ ಸ್ಪ್ರೆಡ್ ಆಗೋಗಿದ್ದಾರೆ. ಈಗ ಅಲ್ಲಿ ಆ ಊರು ಖಾಲಿ ಅನ್ನೋ ತರ, ಅಥವಾ ಊರಲ್ಲಿ ಅಂತವ್ರು ಸಿಕ್ತಿಲ್ಲ ಅನ್ನೋ ತರ ಪ್ರಚಾರಗಳಿದೆ ಈಗ, ಮಾತುಗಳಿದೆ. ಬಟ್ ಸ್ಪ್ರೆಡ್ ಆಗಿರೋರು ದೊಡ್ಡ ದೊಡ್ಡ ಗುರುಗಳ ಹತ್ರ ಕೆಲಸ ಮಾಡ್ತಿದ್ದವರು, ಈಗ ಗುರುವಾಗಿ ಅನ್ಸ್ಕೊಂಡಿರೋರು, ಅಥವಾ ಅವ್ರದೇ ಸ್ವಂತ ವಿದ್ಯೆಯಿಂದ ಕಲ್ತಿರೋ ಭಸ್ಮ ಪ್ರಯೋಗಗಳನ್ನ ಅದನ್ನ ಬೇರೆಯವ್ರಿಗೆ ಪ್ರಯೋಗಕ್ಕೆ ಅಂತ ಕಳಿಸ್ತಾರೆ. ಸೊ ಈಗಲೂ ನಡೀತಾ ಇದೆ, ಅದು ನಡೀತಿತ್ತು, ತುಂಬಾ ಗುಟ್ಟಾಗಿ ನಡೀತಾ ಇದೆ. ಅದು ಎಲ್ಲೆಲ್ಲಿ ನಡೀತಿದೆ ಅಂತ ಹೇಳಕ್ಕಾಗಲ್ಲ, ಅದು ಗೊತ್ತಾಗ್ತಿಲ್ಲ ಎಲ್ಲೂ ಅಂತ. ಬಟ್ ಅವಾಗ ಅದು ಆ ಸೂಚನೆಗಳು ಗೊತ್ತಾಗ್ತದೆ, ಚೌಡಿ ಯಾವಾಗ ಭಸ್ಮ ಪ್ರಯೋಗದಲ್ಲಿ ಆ ಮನೆಗೆ ಇಳಿತಾಳೋ ಅವತ್ತಿಗೆ ಮುಗಿತು ಅಂತ, ಕ್ಲೋಸ್ ಅಂತ, ಕ್ಲೋಸ್ ಅಂತ ಅರ್ಥ. ಅದು ತುಂಬಾ ಭಯ ಆಗುತ್ತೆ ಇವೆಲ್ಲ ವಿಚಾರಗಳು. ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಏನು ಅಂತಂದ್ರೆ, ಅವಶ್ಯಕತೆ ಇಲ್ಲ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ಗಂಜಿ ಕುಡಿದ್ರೂ ಪರವಾಗಿಲ್ಲ, ಬೇರೆಯವ್ರ ಮನೇಲಿ ಬಿರಿಯಾನಿ ತಿನ್ಬೇಡಿ ಯಾವತ್ತು. ಅಷ್ಟೇ ನಾನು ನಿಮ್ಗೆ ಹೇಳಿದ್ದು, ಊಟದಲ್ಲೇ ಹಾಕೋದು ಸತ್ಯ. ಮದ್ದಿಡಿ ಅಂತೀವಲ್ಲ, ಆ ರೀತಿ ಏನೋ ಇದು ಮದ್ದಿಡಿ ಒಂದು ಹಳೆ ಟ್ರೆಂಡ್ ಆಯ್ತು ಈಗ. ಅದು ಸಿಂಪಲ್ ಆಗಿ ತೆಗೆಸ್ಬೋದು, ಮೂಲಿಕೆಗಳಿಂದ ಅಕಸ್ಮಾತ್ ಏನನ್ನು ತಗೊಂಡು ಔಷಧಿಗಳು ತಗೊಂಡು ತೆಗೆಸ್ಬೋದು, ವಾಮಿಟ್ ಮಾಡಿ ತೆಗೆಸೋದು, ಆ ಥರ ನಡೀತಿತ್ತು. ಇವಾಗ ಅದು ವರ್ಕೌಟ್ ಆಗ್ತಿಲ್ಲ. ಈಗ ಅದನ್ನ ಸ್ಟಾಪ್ ಮಾಡಿಸಿ ಏನಾಗ್ತದೆ, ಇದನ್ನ ಯಾವುದೇ ರೀತಿ ತೆಗೆಯಕ್ಕೆ ಆಗ್ತಿಲ್ಲ.
ಭಸ್ಮ ಯಾವಾಗ ಜೀರ್ಣ ಆಗುತ್ತೆ ಅದು ಗಲೀಜೆಲ್ಲ ಹೊರಟೋಗ್ಬಿಡುತ್ತೆ ಬೆಳಗ್ಗೆ ಆದ್ರೆ. ಅದ್ರದ್ದು ಏನು ಶಕ್ತಿ ಇರುತ್ತಲ್ಲ ಕ್ರಿಯೇಟ್ ಮಾಡಿಬಿಟ್ಟಿರುತ್ತೆ ಅದು ನರಗಳಿಗೆ ಬ್ಲಡ್ ಗಳಿಗೆ ಇದಾಗ್ಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ, ಬ್ಲಡ್ ಸೆಲ್ಸ್ ಎಲ್ಲ ಹೀಗೆ ಭಾಗ ಆಗ್ತಾ ಹೋಗುತ್ತೆ ಒಂದೊಂದು ಕಣಗಳಿಂದ, ಹಾಗೆ ಇದು ಕೂಡ ಹಂಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಯಾವಾಗ ನರಗಳು ನಾಡಿಗಳು ತುಂಬಾ ನಾಡಿಗಳಿದೆ, ಒಂದು ಮುಖ್ಯ ನಾಡಿ ದೇಹ ಫುಲ್ ಆವರಿಸ್ಕೊಂಡಾಗ ತುಂಬಾ ಜ್ವರಗಳು ಬರುತ್ತೆ, ಸುಸ್ತಾಗೋದು ಈ ತರ ನರಕ ಅನುಭವಿಸಿರೋದ್ರಲ್ಲಿ ಕೆಲವರು ನಮ್ಮ ಜೊತೆಗೆ ನಮ್ಮ ಹತ್ರ ಸ್ಟಡಿ ಮಾಡ್ತಿರೋರು ಹುಡುಗರುಗಳು ಇದ್ದಾರೆ, ಅವ್ರನ್ನ ಸ್ವಲ್ಪ ಜನ ರೆಡಿಯಾಗಿದ್ದಾರೆ. ಅದರಲ್ಲಿ ಇನ್ನೊಬ್ರು ಎಕ್ಸಾಂಪಲ್ ಅಂತಂದ್ರೆ ಮುಖ್ಯವಾಗಿ ನವೀನ್ ಅವರು ಕೂಡ ಇವತ್ತಿಗೆ ಇರಬಾರ್ದಾಗಿತ್ತು, ಅವರು ಅವ್ರು ಉಳಿದಿರೋದು ಹೆಚ್ಚೆಚ್ಚು, ಅವರು ಕೂಡ ಉಳಿದಿರೋದು ಒಂದು ರಾಯರ ಕೃಪೆ, ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಕೃಪೆ ಅದು. ಯಾಕಂದ್ರೆ ಇದು ನಿಮಗೆ ಆಗಿರೋ ನಿಮ್ಮಲ್ಲಿ ನಿಮ್ಮ ಟೀಮ್ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಈಗ ಏನಂದ್ರೆ ಸರ್, ಈಗ ನಾವೇ ಖುದ್ದಾಗಿ ನಮ್ಮ ಜೊತೆಗಿರೋ ನವೀನ್ ಅವರು ನಮ್ಮ ಸಹಪಾಠಿ ಅವ್ರದೇನೆ ಅವ್ರ ಜೀವನ ಜೊತೆ ಹೋರಾಡಿ ಈಗ ಸ್ವಾಮಿ ಕೃಪೆಯಿಂದ ಗೆದ್ದು ಬಂದಿದ್ರೆ ಅಂತಂದಾಗ, ಜೀವ ಉಳ್ಕೊಂಡಿದೆ ಅಂತ ಗೊತ್ತಾದಾಗ ನಮಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಗೊತ್ತಾಗೋಯ್ತು. ಅದರಿಂದ ನಮ್ಗೊಂದು ಲೆಸನ್ ಕಲ್ತ್ವಿ, ಈಗ ಈ ಥರ ಪ್ರಯೋಗಗಳನ್ನ ನಾವು ಈಸಿಯಾಗಿ ರೆಡಿ ಮಾಡ್ಬೋದು. ಆ ಕಾರಣಕ್ಕೆ ನಾವು ಈಗ ಅದನ್ನ ಮಾಡ್ತಿದ್ವಿ. ಏನೂ ಇಲ್ಲ ಸರ್, ನಾವೇನು ಗೈಡೆನ್ಸ್ ಹೇಳ್ತೀವೋ ಅದನ್ನು ಫಾಲೋ ಮಾಡಿದ್ರೆ ಸಾಕು, ಅವ್ರು ಚಾಚು ತಪ್ಪದಂಗೆ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ರಿಸಲ್ಟ್ ಬರಲ್ಲ. ಆಮೇಲೆ ರಿಸಲ್ಟ್ ಬರೋದಾದ್ರೆ ನಮ್ಮ ಮಾತು ಎತ್ತಂಗಿಲ್ಲ, ಅವರು ಕೇಳಿದ್ರೆ ಮಾತ್ರ ಸಿದ್ಧಾಗುತ್ತೆ, ಇಲ್ಲಾಂದ್ರೆ ಅದು ರೆಡಿ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಆ ಥರ ಇದೆ. ಸೊ ವೀಕ್ಷಕರೇ, ಇದೊಂದು ಭಸ್ಮ ಪ್ರಯೋಗ. ಭಸ್ಮ ಪ್ರಯೋಗಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳು ನಾವು ಬೇರೆ ಎಪಿಸೋಡಲ್ಲಿ ಮಾಡಿದ್ದೀವಿ. ಸೊ ಇವ್ರಿಗೆ ನಾನು ಜಸ್ಟ್ ನಿಮ್ಮಲ್ಲಿ ಈಗ ಇತ್ತೀಚೆಗೆ ಜಾಸ್ತಿ ಕೇಸ್ಗಳು ಯಾವ ಥರದ ತೊಂದರೆಗಳಲ್ಲಿರೋರು ಬರ್ತಾರೆ, ಯಾವ ಪ್ರಯೋಗಗಳು ಜಾಸ್ತಿ ಆಗಿರೋ ನೀವು ನಿಮ್ಮ ನೋಡ್ತಾ ಇದ್ದೀರಾ, ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು, ಇದೊಂದು ಹೊಸ ವಿಚಾರ. ಯಾಕಂದರೆ ಅವರು ಟೀಮಲ್ಲಿ ಆಗಿರೋ ಕೆಲವೊಂದು ಅನುಭವಗಳು ಅವರು ಇದರಲ್ಲಿರೋ ಅಂಥ ಹುಡುಗರಿಗೇ ಆಗಿದೆ, ಮತ್ತು ಅದರದ್ದು ಎಫೆಕ್ಟ್ ಯಾವ ರೇಂಜಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದು ಎಚ್ಚರಿಕೆ ಇರಬೇಕು, ಈ ಥರನೂ ಕೂಡ ಒಂದಷ್ಟು ಪ್ರಯೋಗಗಳು ಇದ್ದಾವೆ, ಇದು ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವ್ರಿಗೆ ರೆಗ್ಯುಲರ್ ಇಲ್ಲದೆ ಇರೋರು ಯಾರಿಗೋ, ಕೆಲವ್ರಿಗೆ ಆಪೋಸಿಟ್ ತುಂಬ ಅವ್ರ ಮೇಲೆ ದ್ವೇಷ ಇರೋರು, ಇಲ್ಲ ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತಿದ್ದವರು, ಸೊ ಈ ಥರದ್ದು ಮಾಡಿಬಿಡ್ತಾರೆ. ಅದಕ್ಕೆ ತಡೆಯೋದು ಹೇಗೆ ಇದನ್ನು? ಸರ್, ಇದನ್ನು ತಡಿಬೇಕಂದ್ರೆ ಮುಖ್ಯ ಕಾರಣ ಬೇರೆಯವ್ರ ಮೇಲೆ ತಿನ್ನೋದು ಬಿಡಬೇಕು, ಊಟ ತಿನ್ನೋದು ಬೇಡ. ಬೇರೆಯವ್ರು ಕೊಟ್ಟಿದ್ದು ಮನೆಗಳಿಗೆ ನಮ್ದೇನೋ ಒಂದು ನಾವು ಪ್ರಸಾದನೋ ಅಥವಾ ಇನ್ನೊಂದು ಮತ್ತೊಂದೊಂದು ಕೊಡ್ತಾರೆ, ಅದನ್ನು ಸೇವಿಸ್ಬೇಡಿ ದಯವಿಟ್ಟು. ಬೇರೆಯವ್ರ ಮನೇಲಿ ಊಟಕ್ಕೆ ಏನಾದ್ರು ಉಪಚಾರ ಕರೆದ್ರೆ ಹೋಗಬೇಡಿ. ಊಟ ಮಾಡಬೇಕು ಅಂತ ಏನಿದೆ, ಕೆಲವ್ರ ಮನೆಗಳಲ್ಲಿ ಪ್ರಾಬ್ಲಮ್ ಇರೋ ಮನೆಗಳಲ್ಲಿ ಅಥವಾ ಏನಾದರೂ ತೊಂದರೆ ಇರೋ ಮನೆಗಳಲ್ಲಿ ದುಷ್ಟಶಕ್ತಿ ಇರೋಂಥ ಮನೆಗಳಲ್ಲಿ ನೀರು ಕುಡಿದ್ರು ವಿಷಾನೆ. ಆ ಥರದ್ದು ಸಂದರ್ಭಗಳು, ನಾವು ಎಲ್ಲೇ ಹೋದ್ರೂ ಒಂದು ತೊಟ್ಟು ನೀರು ಕುಡಿಯಲ್ಲ, ನಾವೆಲ್ಲ ನಮ್ಮದೇ ಸ್ವಂತ ನಾವು ಮನೆಗಳಲ್ಲಿ ಮಾಡುವಂಥ ಊಟ ನಾವು ತಿನ್ನೋದು, ನಮ್ಮ ತಾಯಿ ಮಾಡಿಕೊಡ್ಬೇಕು ಅಥವಾ ನಾವೇ ಮಾಡ್ಕೊಂಡು ತಿನ್ನಬೇಕು. ಅದು ಬಿಟ್ಟರೆ ಹೋಟ್ಲುಗಳಲ್ಲಿ ಮಾತ್ರ ತುಂಬ ಕ್ರೌಡ್ ಇದ್ದು ಅಲ್ಲಿ ಜೀವಕಳೆ ಅಂದರೆ ಎಂಥ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂದರೆ ಕೆಲವೊಂದು ಹೋಟ್ಲುಗಳಲ್ಲಿ ತುಂಬ ಆರಾಧನೆ ಇರ್ತದೆ, ಫೋಟೋಗೆ ಚೆನ್ನಾಗಿ ಆರ ಹಾಕಿರ್ತಾರೆ, ಯಾವಾಗಲೂ ಮಂತ್ರಗಳು ಬೆಳಗ್ತಿರುತ್ತೆ ಸ್ಪೀಕರ್ಲಿ. ಈ ಥರದ ಹೋಟ್ಲುಗಳನ್ನ ಜಾಸ್ತಿ ಸೆಲೆಕ್ಷನ್ ಮಾಡಿಕೊಂಡ್ರೆ ಒಳ್ಳೆಯದು. ಕೆಲವೊಂದು ಹೋಟ್ಲುಗಳಲ್ಲಿ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಎಲ್ಲ ಹೋಟ್ಲು ನನ್ನ ಹೋಟ್ಲವ್ರ ಮೇಲೆ ನಾನು ದೂಷಿಸುತ್ತಿಲ್ಲ, ತಪ್ಪಾಗಿ ತಿಳ್ಕೊಬಿಡಿ. ಕೆಲವರು ಮಾಡೋರು ಮಾಡ್ತಾರೆ, ಎಲ್ಲರೂ ಆ ಥರ ಮಾಡಲ್ಲ, ಬಟ್ ನೋಡ್ಕೊಂಡು ತಿನ್ನಿ ಅಂತ ನಾನು ಹೇಳ್ತೀನಿ. ತಿನ್ನೋದು ಯಾವಾಗ ಬೇರೆ ಮನೆಗಳೆಲ್ಲ ಜಾಸ್ತಿ ಇದಾಗೋದು, ಹೊರಗಡೆ ಆಗಲ್ಲ ಜಾಸ್ತಿ, ಮುಂಚೆ ಆಗ್ತಿತ್ತು ಈಗ ಆಗ್ತಿಲ್ಲ, ಅದು ಮನೆಗಳಲ್ಲಿ ಜಾಸ್ತಿ ಕೇಳ್ಪಡ್ತಿರೋದು. ಫ್ಯಾಮಿಲಿಯವ್ರು ಹಾಕಿದ್ರು, ಆಸ್ತಿ ವಿಷಕ್ಕೆ ಹಾಕಿದ್ರು, ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಮಾಡಿದ್ರು ಅಂತ. ತಂದೆ ಸ್ವಂತ ತಂದೆ ತಾಯಿಗಳೇ ಮಕ್ಕಳ ಮೇಲೆ ಮಾಡಿದ್ದು ಬ್ಲ್ಯಾಕ್ ಮ್ಯಾಜಿಕ್ಕು, ಅದು ಉದಾಹರಣೆಗಳು ಇದೆ ನಮ್ಮ ಹತ್ರ. ಆ ಥರ ಯಾರನ್ನೂ ನಂಬುವಂಥ ಪರಿಸ್ಥಿತಿ ಈಗಿನ ಪ್ರಪಂಚದಲ್ಲಿ ಇಲ್ಲ ಸರ್. ಅಂದರೆ ಇದು ರೆಗ್ಯುಲರ್ ಇದ್ದ ನಿಮ್ಗೇನಾದರೂ ಸ್ವಲ್ಪ ಚಿಕ್ಕದಾಗಿ ಏನಾದರೂ ಡೌಟ್ ಇತ್ತು ಅಂದಾಗ ಅಂಥ ಕಡೆ ಕೇರ್ಫುಲ್ ಆಗಿದ್ಬಿಡಿ ಅಷ್ಟೇ. ಸೊ ಯಾಕಂದರೆ ಇದು ನಿಮ್ಮ ಒಂದು ಲೈಫ್ ಇದೆ, ಎಡವಟ್ಟುಗಳು ಮಾಡ್ಕೊಳ್ಳೋದು ಈಸಿ, ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ವೀಕ್ಷಕರೇ, ಇದೊಂದಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಗುರುವರು. ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.